ಜೈಶ್ರೀರಾಮ ಮಕ್ಕಳೇ ಎಲ್ಲರಿಗೂ ಆರಾಮಿದ್ದಿರ್ತಾನೆ. ಸರಿ ಮಕ್ಕಳೇ, ಮೊನ್ನೆಯ ತರಗತಿಯಲ್ಲಿ ನಾವು ಅಂದರೆ 8ನೇ ತರಗತಿ ಸಂಧಿ ಪಾಠದಲ್ಲಿ ನಾವು ಸಂಧಿಯ ಬಗ್ಗೆ ಎಷ್ಟು ಸಂಧಿಗಳಿವೆ ಎಂಬುದಾಗಿ ತಿಳ್ಕೊಂಡಿದ್ದೇವೆ. ಒಟ್ಟೆಷ್ಟು ಸಂಧಿಗಳು? ಸಂಧೌ ಕತಿ ಪ್ರಕಾರ ಸಂಧಿ, ಸಂಧೌ ತ್ರಯ ಪ್ರಕಾರ ಸಂಧಿ ಅಲ್ಲ ಮಕ್ಕಳೇ, ಮೂರು ವಿಧ. ತಾನಿ ಸ್ವರ ಸಂಧಿಗೆ ಅರ್ಥಾತ್ ಅಚ್ಚು ಸಂಧಿ ಸಂಧಿಗೆ, ನೆಕ್ಸ್ಟ್ ಹಲ್ ಸಂಧಿಗೆ ಅರ್ಥಾತ್ ವ್ಯಂಜನ ಸಂಧಿಗೆ, ತಥಾ ಚ ವಿಸರ್ಗ ಸಂಧಿಗೆ. ಇಲ್ಲಿ ತ್ರಯ ಪ್ರಕಾರ ಸಂಧಿ, ಮೂರು ವಿಧದ ಸಂಧಿಗಳು. ಸರಿ, ನಾವೀಗ ಇವತ್ತು 8ನೇ ತರಗತಿಯಲ್ಲಿ, ಇವತ್ತು ಅಂತೇಳಿದ್ರೆ 8ನೇ ತರಗತಿಯಲ್ಲಿ ಕಲಿಯಬೇಕಾದ ಸಂಧಿ ಸ್ವರ ಸಂಧಿ. ಅದರಲ್ಲಿ ನಾವು ಮೊನ್ನೆ ಸವರ್ಣ ದೀರ್ಘ ಸಂಧಿಯನ್ನು ಗಮನಿಸಿದ್ದೇವೆ ಮಕ್ಕಳೇ. ಸವರ್ಣ ದೀರ್ಘ ಸಂಧಿ, ಸವರ್ಣ ಒಂದೇ ಜಾತಿಗೆ ಸೇರಿರತಕ್ಕಂತಹ ಅಕ್ಷರಗಳು, ಅದು ದೀರ್ಘ ಆಗುವುದು ಸವರ್ಣ ದೀರ್ಘ ಸಂಧಿಗೆ. ಆ ಅಕ್ಷರಗಳು ಯಾವುದು ಅಂತ ನಮ್ಗೆ ಗೊತ್ತಿದೆ. ಆ ಈ ಈ ಅಕ್ಷರಗಳು ಬರುವಂಥದ್ದು ಸವರ್ಣ ದೀರ್ಘ ಸಂಧಿಯಲ್ಲಿ, ಅದು ದೀರ್ಘ ಆಗುವಂಥದ್ದೇ ಸವರ್ಣ ದೀರ್ಘ ಸಂಧಿ ಆಗ್ತದೆ. ಸರಿ ಮಕ್ಕಳೇ, ಮುಂದಿನ ತರಗತಿಯಲ್ಲಿ ನಾವು ಅಂದರೆ ಸ್ವರ ಸಂಧಿಯ ಇನ್ನೊಂದು ವಿಧವಾದ ಗುಣಸಂಧಿಯನ್ನು ಗಮನಿಸೋಣ. ಗುಣಸಂಧಿಯ ಬಗ್ಗೆ ಗಮನಿಸೋಣ. ಗುಣಸಂಧಿಯಲ್ಲಿ ಬರತಕ್ಕಂತಹ ಅಕ್ಷರಗಳು ಅಂದ್ರೆ ಪೂರ್ವಪದಸ್ಯ ಅಂತಿಮ ವರ್ಣ, ಪೂರ್ವಪದದ ಕೊನೆಯ ಅಕ್ಷರಗಳು ಆ ಅಥವಾ ಆ ಆಗಿದ್ದಾಗ, ಉತ್ತರ ಪದಸ್ಯ ಪೂರ್ವ ಸ್ವರಗಳು, ಉತ್ತರ ಪದದ ಪೂರ್ವ ಸ್ವರಗಳು ಈ ಅಥವಾ ಅಥವಾ ಇದ್ದಾಗ, ಸಮಸ್ತ ಪದ ಏನಾಗ್ತದೆ ಅಂತ ಹೇಳಿದ್ರೆ ಅಂದ್ರೆ ಆದೇಶ ಸ್ವರ ಏನಾಗ್ತದೆ ಅಂತ ಹೇಳಿದ್ರೆ ಎ ಓ ಅಲ್ ಎಂಬುದಾಗಿ ಕ್ರಮವಾಗಿ ಬರ್ತದೆ. ಆ ಪ್ಲಸ್ ಇ ಇದ್ದಾಗ ಎ, ಆ ಪ್ಲಸ್ ಇ ಇದ್ದಾಗ ಎ, ನೆಕ್ಸ್ಟ್ ಇವುಗಳಲ್ಲಿ ಆ ಅಥವಾ ಯಾವುದೇ ಇದೆ ಇದರ ಜೊತೆಗೆ ಇದು ಉತ್ತರ ಪದ ಪೂರ್ವ ಸ್ವರ ಆಗಲು ಸೇರಿದಾಗ ಸಮಸ್ತ ಪದದಲ್ಲಿ ಓಕಾರ, ಆ ಅಥವಾ ಆ ಋ ಅಥವಾ ಋನ ಜೊತೆಗೆ ಸೇರಿಕೊಂಡು ಆದೇಶ ಸ್ವರದಲ್ಲಿ ಅದು ಎಂಬುದಾಗಿ ಆಗ್ತದೆ. ಪೂರ್ವ ಪದಸ್ಯ ಅಂತಿಮ ವರ್ಣ ಆ ಅಥವಾ ಆ, ಉತ್ತರ ಪದಸ್ಯ ಪೂರ್ವ ಸ್ವರ ಇಲ್ಲಿ ಹೇಳಿದ ಹಾಗೆ ಇ ಇವುಗಳಲ್ಲಿ ಯಾವ್ದಾದ್ರೂ ಒಂದಿದ್ದು, ನೆಕ್ಸ್ಟ್ ಆದೇಶ ಸ್ವರಗಳು ಏನಾಗ್ತದೆ ಅವಾಗ ಅಂತ ಹೇಳಿದ್ರೆ ಎ ಓ ಅರ್ ಎಂಬುದಾಗಿ ಕ್ರಮವಾಗಿ ಬರ್ತದೆ. ಸರಿ, ಹಾಗಿದ್ರೆ ನಾವು ಉದಾಹರಣೆಗಳನ್ನು ಗಮನಿಸೋಣ. ಮಕ್ಕಳ ಗುಣಸಂಧಿಯಲ್ಲಿ ಬರತಕ್ಕಂತಹ ಅಕ್ಷರಗಳು ಆರ್ ಇ, ಹಾಗೆ ಆ ಇ ಇದ್ದಾಗ ಎ, ಆ ಮತ್ತು ಇ ಇದ್ದಾಗ ಎ, ಆ ಪ್ಲಸ್ ಇ ಇದ್ದಾಗ ಎ, ಆ ಪ್ಲಸ್ ಇ ಇದ್ದಾಗ ಎ, ಹಾಗೆ ಆ ಪ್ಲಸ್ ಉ ಇದ್ದಾಗ ಓ, ಆ ಪ್ಲಸ್ ಉ ಇದ್ದಾಗ ಓ, ನೆಕ್ಸ್ಟ್ ಆ ಪ್ಲಸ್ ಉ ಇದ್ದಾಗ ಓ, ಆ ಪ್ಲಸ್ ಉ ಇದ್ದಾಗ ಓ. ಹಾಗೆ ಅದರ ಜೊತೆಯಲ್ಲಿ ಇನ್ನೂ ಎರಡಿದೆ, ಆ ಪ್ಲಸ್ ಋ ಇದ್ದಾಗ ಅರ್, ಹಾಗೆ ಆ ಪ್ಲಸ್ ಋ ಇದ್ದಾಗ ಅರ್ ಎಂಬುದಾಗಿ ಬರ್ತದೆ. ಸರಿ, ಹಾಗಾದ್ರೆ ನಾವು ಗಮನಿಸೋಣ ಉದಾಹರಣೆಯನ್ನ. ಆ ಪ್ಲಸ್ ಇ ಇದ್ದಾಗ ಎ ಬರ್ತದೆ, ಅದಕ್ಕೆ ಒಂದು ಉದಾಹರಣೆಯನ್ನ ಗಮನಿಸೋಣ. ಉಪ ಪ್ಲಸ್ ಇಂದ್ರ, ಪಠ್ಯಪುಸ್ತಕವನ್ನು ಗಮನಿಸಿ, ಉಪ ಪ್ಲಸ್ ಇಂದ್ರ ಉಪ ಪ್ಲಸ್ ಇಂದ್ರ ಸಮಸ್ತ ಪದ ಅಂದ್ರೆ ಆದೇಶ ಸ್ವರ ಏನಾಗ್ತದೆ ಅಂತ ಹೇಳಿದ್ರೆ ಉಪೇಂದ್ರ, ಉಪ ಪಕಾರದಲ್ಲಿ ಇರತಕ್ಕಂತಹ ಅಕಾರ, ಹಾಗೆಯೇ ಇಕಾರ ಅಂದ್ರೆ ಸ್ವರ ಅಕ್ಷರ, ಅಕಾರದಲ್ಲಿ ಅಂದ್ರೆ ಪಕಾರದಲ್ಲಿ ಇರತಕ್ಕಂತಹ ಅಕಾರ ಪ್ಲಸ್ ಇಕಾರ ಸ್ವರಾಕ್ಷರ ಸೇರಿ ಏನಾಯ್ತು, ಎಕಾರ ಬರ್ತದೆ. ಆದೇಶ ಸ್ವರಕ್ಕಾಗುವಾಗ ಎಕಾರ ಬರ್ತದೆ. ಉಪೇಂದ್ರ ಎಂಬಂತಹ ಪದ ನಮಗೆ ಸಿಗ್ತದೆ, ಆದೇಶ ಸ್ವರ ಈ ರೀತಿಯಾಗಿ ಸಿಗ್ತದೆ. ಈಗಾಗಲೇ ಹೇಳಿದಾಗೆ ಇದು ಪೂರ್ವ ಪದ, ಇದು ಉತ್ತರ ಪದ, ಇದು ಆದೇಶ ಸ್ವರವನ್ನು ಹೊಂದಿರತಕ್ಕಂಥ ಸಂಪೂರ್ಣ ಪದ. ನೆಕ್ಸ್ಟ್ ಎರಡನೇ ಉದಾಹರಣೆಯನ್ನು ಗಮನಿಸಿಕೊಳ್ಳಿ. ಆ ಪ್ಲಸ್ ಇ ಎ ಆಗ್ತದೆ, ಆ ಪ್ಲಸ್ ಇ ಎ ಆಗ್ತದೆ. ಗಮನಿಸಿಕೊಳ್ಳಿ ಕೊಟ್ಟಿರ್ತಕ್ಕಂತಹ ಉದಾಹರಣೆ ಸುರೇಶ ಅಂತ ಕೊಟ್ಟಿದ್ದಾರೆ. ಸುರೇಶ ಉಪೇಂದ್ರ ಆಯಿತು, ಸುರೇಶ ಸುರ, ಸುರ ಅಂತ ಹೇಳಿದ್ರೆ ದೇವತೆಗಳು, ಅಸುರ ಅಂತ ಹೇಳಿದ್ರೆ ರಾಕ್ಷಸರು, ಪರಸ್ಪರ ವಿರುದ್ಧಾತ್ಮಕ ಪದ. ಸುರ ಪ್ಲಸ್ ಈಶಃ ಸುರ ಪ್ಲಸ್ ಈಶಃ ಸುರೇಶ ಎಂಬುದಾಗಿ ಆಗ್ತದೆ. ರಕಾರದಲ್ಲಿ ಇರತಕ್ಕಂತಹ ಅಕಾರ ಪ್ಲಸ್ ಈಕಾರ, ಇಲ್ಲಿ ಗಮನಿಸಿಕೊಳ್ಳಿ ಅಕ್ಷರವನ್ನು ಕೊಟ್ಟಿದ್ದೇನೆ. ಅಕಾರ ಏನಿದೆ ಅಂತ ಹೇಳಿದ್ರೆ ಋ ಪ್ಲಸ್ ಆ ರ,
ಗಂಗಾಪ್ತ ಸುಧಕಂ ಗಂಗೋದಕಂ ಎಂಬಂತಹ ರೂಪವನ್ನು ಅದು ಪಡ್ಕೊಳ್ತದೆ. ಗಂಗೋದಕ ಗಂಗೋದಕಂ ಎಂಬ ರೂಪವನ್ನು ಅದು ಪಡ್ಕೊಳ್ತದೆ. ಮತ್ತೆ ಗಂಗಾ ಆಕಾರ ಇದೆ, ಆಪ್ತಸು ಗಂಗಾ ಆಕಾರ ಇದೆ, ಹಾಗೆ ಇಲ್ಲಿ ಉದಕ ಅದರಲ್ಲಿರ್ತಕ್ಕಂತಹ ಮೊದಲ ಅಕ್ಷರ ಉಕಾರ ಇದೆ. ಆದೇಶ ಸ್ವರ್ಗ ಉಕಾರ ಬಂತು, ಜಲೋಮಿಯಲ್ಲಿ ಉಕಾರ ಬಂದಿದೆ. ಸರಿ, ಹಾಗಿದೆ ಇನ್ನೊಂದು ಉದಾಹರಣೆ ಇದೆ. ಆಪ್ತಸು ಉಕಾರ ಬಂತು, ಅದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಏನು? ಮಹಾಪ್ಲಸ್ ಮಹಾಪ್ಲಸ್ ಊರ್ಮಿಹಿ ಮಹೋರ್ಮಿಹಿ. ಮಹಾಪ್ಲಸ್ಮಿ ಮಹೋರ್ಮಿ ಎಂಬುದಾಗಿ ಬಂತು. ಇಲ್ಲಿ ಕೂಡ ಹಕಾರದಲ್ಲಿರ್ತಕ್ಕಂಥ ಆಕಾರ ಹಾಗೂ ಊರ್ಮಿಯಲ್ಲಿರ್ತಕ್ಕಂಥ ಮೊದಲಾಕ್ಷರ ಹೂ ಇದೆಲ್ಲವೂ ಸೇರಿ ಮಹೋರ್ಮಿಹಿ ಎಂಬುದಾಗಿ ಆಯಿತು. ಟೆಕ್ಸ್ಟ್ ಬುಕ್ಕನ್ನು ಮಕ್ಕಳೇ ನಿಮ್ಮ ಪಕ್ಕದಲ್ಲೇ ಇಟ್ಕೊಳ್ಳಿ, ಅದನ್ನು ನೋಡ್ಕೊಳ್ಳಿ, ಪೆನ್ಸಿಲು ಇಟ್ಟುಕೊಂಡು ಗಮನಿಸಿಕೊಂಡು ನೋಡಬೇಕು. ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಕ್ಕಂತಹ ಉದಾಹರಣೆಯನ್ನು ಗಮನಿಸಿಕೊಂಡು ನೀವು ನೋಟ್ಬುಕ್ಕಲ್ಲಿ ಉತ್ತರವನ್ನು ಬರಿಬೇಕಾಗ್ತದೆ. ಮಕ್ಕಳೇ ಇನ್ನೂ ಒಂದು ಎರಡು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಯಾವ ಉದಾಹರಣೆಗಳು ಅಂತ ಹೇಳಿದರೆ ಗಮನಿಸಿ, 67ನೇ ಪೇಜಲ್ಲಿ ಇರತಕ್ಕಂಥದ್ದು ಆ ಪ್ಲಸ್ ಋ ಸೇರಿ ಅರ್ ಆಗ್ತದೆ, ಅದು ಈಗಾಗಲೇ ಹೇಳಿದ್ದೇನೆ. ಹಾಗೂ ಆ ಪ್ಲಸ್ ಋ ಸೇರಿ ಅರ್ ಆಗ್ತದೆ, ದೇವ ಪ್ಲಸ್ ಋಷಿಹಿ ದೇವರ್ಷಿಹಿ ಅಂತಾಯಿತು, ಮಹಾಪ್ಲಸ್ ಋಷಿಹಿ ಮಹರ್ಷಿಹಿ. ದೇವ ಇದರಲ್ಲಿರ್ತಕ್ಕಂತಹ ದೇವ ಎಂಬುದು ಪೂರ್ವಪದ, ಅದರಲ್ಲಿರ್ತಕ್ಕಂತಹ ವಕಾರ ಆ ವಕಾರದಲ್ಲಿರ್ತಕ್ಕಂತಹ ಅಕಾರ ಪ್ಲಸ್ ಋಷಿ ಅದರ ಮೊದಲ ಅಕ್ಷರ ಋ ಅದು ಆದೇಶ ಸ್ವರ್ಗ ಒಬ್ಬ ದೇವರ್ಷಿಹಿ ಅಂತ ಆಗ್ತದೆ ಮಕ್ಕಳೇ. ಹಾಗೆ ಮಹಾಪ್ಲಸ್ ಋಷಿಹಿ ಮಹರ್ಷಿಹಿ ಇದರಲ್ಲೂ ಕೂಡ ಅದೇ, ಆದರೆ ದೀರ್ಘ ಆಕಾರ ಇದೆ, ಹೃಸ್ವ ಅಲ್ಲ, ಇದು ಮಹರ್ಷಿಹಿ ಎಂಬಂತಹ ಆದೇಶ ಸ್ವರವನ್ನು ಪಡ್ಕೊಂಡಿತ್ತು. ಸರಿ, ಹಾಗಾದರೆ ಮಕ್ಕಳೇ ನೀವು ಗಮನಿಸಿದ್ದೀರಿ ಸ್ವರ ಸಂಧಿಯಲ್ಲಿರ್ತಕ್ಕಂತಹ ಎರಡನೆಯ ವಿಧ ಗುಣಸಂಧಿ, ಗುಣಸಂಧಿಯನ್ನು ಗಮನಿಸಿದ್ದೀರಿ. ಮುಂದೆ ನಾವು ವೃದ್ಧಿ ಸಂಧಿಯ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ಮಕ್ಕಳೇ ಸ್ವರ ಸಂಧಿಯ ಇನ್ನೊಂದು ವಿಧ ಅದು ವೃದ್ಧಿ ಸಂಧಿ. ವೃದ್ಧಿ ಸಂಧಿಯಲ್ಲಿ ಬರ್ತಕ್ಕಂಥ ಅಕ್ಷರಗಳು ಪೂರ್ವಪದದ ಕೊನೆಯ ಅಕ್ಷರ, ಪೂರ್ವಪದದ ಅಂತಿಮ ಅಕ್ಷರವು ಆಕಾರವಾಗಿತ್ತು, ತಥಾಚ ಉತ್ತರ ಪದಸ್ಯ ಪ್ರಥಮಾಕ್ಷರಾಗಿ ಎ ಐ ಅಥವಾ ಓ ಔ ಇದ್ದಾಗ ಕ್ರಮವಾಗಿ ಐ ಮತ್ತು ಔಕಾರ ಬರ್ತದೆ. ಎ ಐ ಹಾಗೂ ಓ ಔ ಇದ್ದಾಗ ಕ್ರಮವಾಗಿ ಐಕಾರ ಹಾಗೂ ಔಕಾರ ಬರ್ತದೆ. ಆ ಪ್ಲಸ್ ಎ ಇದ್ದು ಎ ಇದ್ದಾಗ ಸಮಸ್ತ ಪದದಲ್ಲಿ ಐ ಇರ್ತದೆ, ಅಥವಾ ಆ ಪ್ಲಸ್ ಐ ಇದ್ದರೂ ಕೂಡ ಸಮಸ್ತ ಅಂದರೆ ಆದೇಶ ಸ್ವರದಲ್ಲಿ ಐಕಾರ ಬರ್ತದೆ. ಇಲ್ಲಿ ಕೂಡ ಹಾಗೆ ಆ ಪ್ಲಸ್ ಓ ಸರಿ ಸಮ ಔಕಾರ ಆಗ್ತದೆ, ಅಥವಾ ಆ ಪ್ಲಸ್ ಅವು ಇದ್ರೂ ಹಾಗೆ ಆ ಪ್ಲಸ್ ಓ ಇದ್ರೂ ಆ ಪ್ಲಸ್ ಅವು ಇದ್ರೂ ಕೂಡ ಔಕಾರ ಬರ್ತದೆ. ಅಂದರೆ ವೃದ್ಧಿ ಸಂಧಿ ಅಂತ ಹೇಳಿದ್ರೆ ಒಂದು ಜಾಸ್ತಿ ಆಗುವಂಥದ್ದು, ಅದು ವೃದ್ಧಿ ಆಗುವಂಥದ್ದು, ಹೆಚ್ಚಾಗುವಂಥದ್ದು ಎಂಬುದಾಗಿ ಪದವೇ ನಮಗೆ ಸೂಚಿಸ್ತದೆ ಮಕ್ಕಳೇ. ಉದಾಹರಣೆಗೆ ಅರ್ಥದಾನೆ ಅಕ್ಷರ ಏನಾನೆ ಆ ಪ್ಲಸ್ ಎ ಐ ಆ ಪ್ಲಸ್ ಐ ಐ ಪ್ರಥಮ ಉದಾಹರಣೆ ಆ ಪ್ಲಸ್ ಎ ಐ ಏಕ ಪ್ಲಸ್ ಏಕ ಏಕ ಅಕಾರದಲ್ಲಿರ್ತಕ್ಕಂತಹ ಅಕಾರ ಇಲ್ಲಿ ಅಕಾರ ಇದೆ, ಇಲ್ಲೂ ಕೂಡ ಅಕಾರ ಇದೆ, ಕಕಾರದಲ್ಲಿರ್ತಕ್ಕಂತಹ ಅಕಾರ ತಥಾಚ ಏಕಂ ಉತ್ತರ ಪದಸ್ಯ ಪ್ರಥಮಾಕ್ಷರ ಎ ಅಕಾರ ಪ್ಲಸ್ ಏಕಾರ ಐಕಾರ ಅಕಾರ ಪ್ಲಸ್ ಏಕಾರ ಐಕಾರ ಆದೇಶ ಸ್ವರ ಐ. ನೆಕ್ಸ್ಟ್ ದ್ವಿತೀಯ ಉದಾಹರಣೆ ಆ ಪ್ಲಸ್ ಐ ಆ ಪ್ಲಸ್ ಐ ಆದೇಶ ಸ್ವರ ಐ. ನೆಕ್ಸ್ಟ್ ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟ ಪ್ಲಸ್ ಐಶ್ವರ್ಯ ಟಕಾರೇಶು ವಿದ್ಯಮಾನ ಅಕಾರ ಟಕಾರದಲ್ಲಿರ್ತಕ್ಕಂಥ ಅಕಾರ ಮತ್ತು ಹಾಗೆ ಇಲ್ಲಿರ್ತಕ್ಕಂಥ ಐಕಾರ ಉತ್ತರ ಪದದಲ್ಲಿರ್ತಕ್ಕಂತಹ ಐಕಾರ ಪ್ರಥಮಾಕ್ಷರ ಐ ಸಮಸ್ತ ಪದೇಶು ಐಕಾರ ಎಂಬ ಭವತಿ ಸಮಸ್ತ ಪದೇಶು ಐಕಾರ ಎಂಬ ಭವತಿ ರೂಪಂ ಅಷ್ಟೈಶ್ವರ್ಯ ಇಲ್ಲಿ
ಐಶ್ವರ್ಯ ಈ ರೂಪವನ್ನ ಅದು ಪಡಿತದೆ ಮಕ್ಕಳೇ. ಹಾಗಿದ್ರೆ ವೃದ್ಧಿ ಸಂಧಿಯಲ್ಲಿ ಬರ್ತಕ್ಕಂಥ ಅಕ್ಷರಗಳು ಆ ಎ ಐ ಓ ಔ ಈ ವೃದ್ಧಿ ಆದಾಗ ಐ ಮತ್ತು ಔ ಆಗ್ತದೆ. ಪ್ರಥಮ ಉದಾಹರಣ ಏಕೈಕಂ ಕಕಾರೇಷು ವಿದ್ಯಮಾನ ಅರ್ಥಾತ್ ಪೂರ್ವಪದಸ್ಯ ಅಂತಿಮ ಅಕ್ಷರ ತತ್ರ ವಿದ್ಯಮಾನ ಅಕಾರ ತಥಾ ಚ ಉತ್ತರಪದಸ್ಯ ಪ್ರಥಮಾಕ್ಷರ ಏಕಾರ ಭವತಿ ಸಮ ಆದೇಶ ಸ್ವರೇಷು ಐಕಾರ ಏವ ಭವತಿ ಐಕಾರವಾಗ್ತದೆ. ನೆಕ್ಸ್ಟ್ ಉದಾಹರಣೆ ಅ ಪ್ಲಸ್ ಐ ಐಕಾರ ಅಷ್ಟಾಪ್ಲಸ್ ಐಶ್ವರ್ಯ ಇದಂ ಏತತ್ ಪೂರ್ವಪದ ಉತ್ತರಪದ ಮೊದಲನೆಯ ಶಬ್ದ ಹಾಗೂ ಮತ್ತಿನ ಶಬ್ದ ಎರಡನೇ ಶಬ್ದ ಆದೇಶ ಸ್ವರದಲ್ಲಿ ಐಕಾರವೇ ಇರ್ತದೆ ಮಕ್ಕಳೇ. ಹಾಗಿದ್ರೆ ಇನ್ನು ಮುಂದಿನ ಉದಾಹರಣೆಗಳನ್ನು ಗಮನಿಸುವ ಉದಾಹರಣೆ ಸೀತಾ ತಕಾರೇಷು ವಿದ್ಯಮಾನ ಆಕಾರ ತಥಾ ಚ ಏಷ ಅದರ ಉತ್ತರ ಪದಸ್ಯ ಪ್ರಥಮಾಕ್ಷರ ಏಕಾರ ಭವತಿ ಆಕಾರ ಪ್ಲಸ್ ಏಕಾರ ಆಕಾರ ಪ್ಲಸ್ ಏಕಾರ ಆದೇಶ ಸ್ವರ ಐಕಾರ ಸೀತೈಷ ಎಂಬ ರೂಪವನ್ನು ಅದು ಪಡ್ಕೊಳ್ಳುತ್ತದೆ. ಸರಿ ಮಕ್ಕಳೇ, ಮುಂದಿನ ಉದಾಹರಣೆ ಆ ಪ್ಲಸ್ ಐ ಅದಕ್ಕೆ ಐಕಾರ ಆದೇಶ ಸ್ವರ ಬರ್ತದೆ, ಆಕಾರ ಪೂರ್ವಪದಸ್ಯ ಅಂತಿಮಾಕ್ಷರ, ಐಕಾರ ಉತ್ತರ ಪದಸ್ಯ ಪ್ರಥಮಾಕ್ಷರ, ಆದೇಶ ಸ್ವರ ಐಕಾರ ಭವತಿ ಆದೇಶ ಸ್ವರ ಐಕಾರ ಆಗಿರ್ತದೆ. ಉದಾಹರಣೆ ಆತ್ಮ ಪ್ಲಸ್ ಐಕ್ಯಂ ಆತ್ಮೈಕ್ಯಂ ಆತ್ಮದಲ್ಲಿ ಐಕ್ಯವಾಗುವುದು ಎಂಬುದಾಗಿ. ನೆಕ್ಸ್ಟ್ ದ್ವಿತೀಯ ಉದಾಹರಣೆ ಎರಡನೆಯ ಉದಾಹರಣೆ ಗಮನಿಸಿಕೊಳ್ಳಿ. ಆ ಪ್ಲಸ್ ಓ ಔ ಮೇಲಿನ ಐಕಾರಿಕೆಗಾಯಿತು ಉದಾಹರಣೆ, ಇದು ಔಕಾರಿಕೆ ಆಗಿರ್ತದೆ. ಮೇಲಿನ ಕೊಟ್ಟಿರ್ತಕ್ಕಂಥದ್ದು ಐಕಾರಿಕೆ ಉದಾಹರಣೆ, ಇದು ಔಕಾರಿಕೆ ಉದಾಹರಣೆ ಆಗಿರುತ್ತದೆ. ಆ ಪ್ಲಸ್ ಔ ಔ ಆ ಪ್ಲಸ್ ದೀರ್ಘವೂ ಕೂಡ ಹಾಗೆ, ಆ ಪ್ಲಸ್ ಓ ಔ ನೆಕ್ಸ್ಟ್ ಆ ಪ್ಲಸ್ ಔ ಔ ಆಗಿರುತ್ತದೆ. ಉದಾಹರಣೆ ಪುಸ್ತಕವನ್ನು ಗಮನಿಸಿ ಮಕ್ಕಳೇ, ನೋಡಿಕೊಳ್ಳಿ ಉದಾಹರಣೆಗಳು. ವನ ಪ್ಲಸ್ ಓಷಧಿ ವನ ಪ್ಲಸ್ ಓಷಧಿ ಓಷಧಿ ಅಂತ ಹೇಳಿದ್ರೆ ಔಷಧಿ ಅಂತ ಅರ್ಥ. ಅತ್ರ ನಕಾರೇಶು ಅಂದ್ರೆ ಪೂರ್ವಪದದ ಅಂತಿಮ ಅಕ್ಷರ ಅಕಾರ, ನಕಾರೇಶು ವಿದ್ಯಮಾನ ಅಕಾರ, ನಕಾರದಲ್ಲಿ ಕಂಡುಬರುವಂತಹ ಅಕಾರ, ಹಾಗೂ ಓಷಧಿ ಅದು ಉತ್ತರ ಪದದ ಪ್ರಥಮಾಕ್ಷರ ಉಕಾರ ಇದೆ, ಇದು ಅಕಾರ ಇದೆ. ಆದೇಶ ಸ್ವರ ಏನಾಗಿರ್ತದೆ ಅಂತ ಹೇಳಿದ್ರೆ ವನೌಷಧಿ ಒಂದು ಜಾಸ್ತಿ ಆಗಬಹುದು, ವೃದ್ಧಿ ಆಗಬಹುದು ವನೌಷಧಿ ಎಂಬ ರೂಪವನ್ನು ಅದು ಪಡ್ಕೊಂಡಿತ್ತು ಮಕ್ಕಳೇ. ನೆಕ್ಸ್ಟ್ ಗಮನಿಸೋಣ ಆ ಪ್ಲಸ್ ಔ ಔ ಆಗ್ತದೆ, ಆ ಪ್ಲಸ್ ಔ ಔ ಆಗ್ತದೆ. ಗಮನಿಸಿ ಕೊಟ್ಟಿರ್ತಕ್ಕಂತಹ ಉದಾಹರಣೆ ಗಂಗಾ ಪ್ಲಸ್ ಓಗಃ, ಗಂಗಾ ತೆರೆದ ನದಿ, ಓಗಃ ತೆರೆದ ಸಮೂಹ, ಗಂಗಾ ದೀರ್ಘ, ಉಂಗ ಅದರಲ್ಲಿರ್ತಕ್ಕಂತಹ ಆಕಾರ, ಪ್ಲಸ್ ಓಗಃ ಗಂಗಾ ಪ್ಲಸ್ ಓಗಃ ಅತ್ರ ಪೂರ್ವಪದಸ್ಯ ಅಂತಿಮ ಅಕ್ಷರ ಆಕಾರ ತಥಾ ಚ ಉತ್ತರ ಪದಸ್ಯ ಪ್ರಥಮಾಕ್ಷರ ಓಕಾರ ಭವತಿ ಆದೇಶ ಸ್ವರ ಏವಂ ಭವತಿ ಆದೇಶ ಸ್ವರ ಗಂಗೌಘ ಗಂಗೌಘ ಎಂಬ ರೂಪವನ್ನು ಪಡ್ಕೊಂಡಿತ್ತು. ನೆಕ್ಸ್ಟ್ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ ಮಕ್ಕಳೇ. ಆ ಪ್ಲಸ್ ಅವು ಇಲ್ಲಿ ಕೊಟ್ಟಿದ್ದೇನೆ, ಆ ಪ್ಲಸ್ ಅವು ಅವು ಆಗ್ತದೆ. ಉದಾಹರಣೆ ಏನು ಕೊಡ್ತಾರೆ ಗಮನಿಸೋಣ. ಮಹಾ ತಿಳಿದ ದೊಡ್ಡ ಅಥವಾ ಹೆಚ್ಚು ಅಂತಾರೆ ಅರ್ಥ. ಮಹಾ ಪ್ಲಸ್ ಔತ್ಸುಕ್ಯಂ ಮಹಾ ಅತ್ರ ಹಕಾರೇಶು ವಿದ್ಯಮಾನ ಆಕಾರ ತಥಾ ಅರ್ಥಾತ್ ಪೂರ್ವಪದಸ್ಯ ಅಂತಿಮಾಕ್ಷರ ಆಕಾರ ತಥಾ ಚ ಉತ್ತರ ಪದಸ್ಯ ಪ್ರಥಮಾಕ್ಷರ ಔಕಾರ ಭವತಿ
समस्त पदेश अर्थात आदेश स्वर अवकार महोत्सुक्यम अथवा महोत्सुक्यम रूपव अब पड़को मकड़े आगे संधि ना यदि कलतेवो स्वर संधौ त्रय प्रकार सी तानी स्वर संधि अच संधि नेक्स्ट व्यंजन संधि हल संधि विसर्ग संधि चाहिए स्वर संधि विधाने प्रथम सवर्णदीर्घ संधि द्वितीय गुण संधि इन ताने कलतेवो वृद्धि संधि यह संधि ना कलतेवो मकड़े गोतर दयविट्टु केळि पाठ्यपुस्तकदल्लि कोट्टिरतक्कंतह उदाहरणेगळन्नु गमनिसि निम्म अभ्यास पुस्तकदल्लि बरीरि ಮುಂದಿನ ಭಾಗದಲ್ಲಿ ನಾವು ನೀವು ಭೇಟಿಯಾಗೋಣ ಮಕ್ಕಳೇ ಅಲ್ಲಿವರೆಗೂ ಧನ್ಯವಾದಗಳು